subscribe to our channel and press the bell button for latest educational videos. ಎಲ್ಲರಿಗೂ ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ವಿಜಯೇಂದ್ರ ಎಂ ಮಹಿಷಿ. ಕ್ಲಾಸಿಕ್ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ವ್ಯಕ್ತಿತ್ವ ಬೆಳವಣಿಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಟ್ರಾನ್ಸ್ಲೇಷನ್ ಭಾಷಾಂತರ, ಪ್ರಿಸಿ ರೈಟಿಂಗ್ ಸಂಕ್ಷಿಪ್ತ ಬರಹ, ಇಂಟರ್ವ್ಯೂ ಸ್ಕಿಲ್ಸ್, ಸಂದರ್ಶನದ ಕೌಶಲ್ಯಗಳು, ಸ್ಪೋಕನ್ ಇಂಗ್ಲೀಷ್, ಈ ವಿಷಯಗಳನ್ನ ಕಲಿಸ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷ ಉದ್ದೇಶದಿಂದ ಬಂದಿರೋದು ಸ್ನೇಹಿತರೆ, ಕಥೆ, ಕಥೆ ಮೂಲಕ ನೀತಿ, ಆ ನೀತಿ ಸಂದೇಶದ ಮುಖಾಂತರ ನಮ್ಮ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳುವುದು, ಅಂತೂ ಇಂತೂ ಯಶಸ್ಸು ಆಗುವುದು. ಇವತ್ತಿನ ವಿಷಯ ಕಥೆ ಆಧಾರವಾದ ಆಗಿರೋದು ಬರ್ನಿಂಗ್ ಡಿಸೈಯರ್, ನಿತ್ಯಾಗ್ನಿಯ ಆಕಾಂಕ್ಷೆ ಅಥವಾ ಕಿಚ್ಚು. ಮೈ ಡಿಯರ್ ಫ್ರೆಂಡ್ಸ್, ಜೀವನದಲ್ಲಿ ಯಶಸ್ಸು ಎಲ್ಲರಿಗೂ ಬೇಕು. ಆ ಯಶಸ್ಸು ಒಬ್ಬ ಅಧಿಕಾರಿ ಆಗುವ ಯಶಸ್ಸಿರಬಹುದು, ಬಿಸ್ನೆಸ್ ಮ್ಯಾನ್ ಆಗುವ ಯಶಸ್ಸಿರಬಹುದು, ಯಾವುದೇ ಇರಲಿ ಸ್ನೇಹಿತರೆ, ಅದಕ್ಕೆ ಬೇಕಾಗಿರುವ ಒಂದು ಮಹತ್ವದ ಅಂಶ ಅಂತಂದರೆ ಡಿಸೈಯರ್, ಕೌಶಲ್ಯ, ಆಕಾಂಕ್ಷೆ. ಆದರೆ ಮೈ ಡಿಯರ್ ಫ್ರೆಂಡ್ಸ್, ಆಕಾಂಕ್ಷೆಯನ್ನು ಬರೀ ಆಕಾಂಕ್ಷೆಗೆ ಇಟ್ಕೊಳ್ಳಾರ್ದೇ ಅದನ್ನು ನಿತ್ಯಾಗ್ನಿಯ ಆಕಾಂಕ್ಷೆಯಾಗಿ ಕಿಚ್ಚಾಗಿ ನಾವು ಪರಿವರ್ತಿಸ್ಕೊಂಡ್ರೆ ಯಶಸ್ಸು ಆಗುವುದು ಬಹಳ ಖಚಿತವಾಗಿರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ನಮ್ಮಲ್ಲೇ ಹೇಳಿದಂಗೆ ಪಿ ಎಸ್ ಐ ಆಗುವ ಯಶಸ್ಸಿರ್ಬೋದು, ಕೆ ಎ ಎಸ್ ಅಧಿಕಾರಿಯಾಗಿ ಸೇವೆ ಮಾಡುವ ಯಶಸ್ಸಿರ್ಬೋದು, ಐ ಎಸ್ ಅಧಿಕಾರಿಯಾಗಿ ಡೆಪ್ಯೂಟಿ ಕಮಿಷನರ್ ಆಗಿ ಸೇವೆ ಮಾಡುವ ಒಂದು ಯಶಸ್ಸಿರ್ಬೋದು. ಬಟ್ ಅದಕ್ಕೆಲ್ಲ ಬೇಕಾಗಿರೋದು ಬರ್ನಿಂಗ್ ಡಿಸೈಯರ್, ನಿತ್ಯಾಗ್ನಿಯ ಆಕಾಂಕ್ಷೆ ಅಥವಾ ಕಿಚ್ಚು. ನೋಡೋಣ, ಮಾಡೋಣ, ಆದರೆ ಮಾಡೋಣ ಅನ್ನುವ ಬದಲು ಮಾಡೇ ತೀರೋಣ ಎಂಬ ಮನೋಭಾವ ಬಹಳ ಮಹತ್ವದ್ದು. ಇದನ್ನು ಒಂದು ಕಥೆಯಿಂದ ಕೇಳೋಣ ಸ್ನೇಹಿತರೆ. ಸಾಕ್ರೆಟಸ್ ಅವರ ಕಥೆ, ಹೆಸರು ಕೇಳಿದಿರಿ ಅಂದ್ಕೊಂಡಿದ್ದೀನಿ. ಬಹಳ ವಿಶ್ವವಿಖ್ಯಾತ ತತ್ವಜ್ಞಾನಿ, ಫಿಲಾಸಫರ್. ಯಶಸ್ಸಾದರೂ, ಸಕ್ಸಸ್ಫುಲ್ ಆದರೂ, ಫೇಮಸ್ಸು ಆದರೂ, ಈ ರೀತಿ ಆದಾಗ ಒಬ್ಬ ಹುಡುಗ ಬಂದು ಕೇಳ್ತಾನಂತೆ, ಬಾಲಕ ಬಂದು ಕೇಳ್ತಾನೆ, ಅಂಕಲ್ ಅಂಕಲ್, ನೀವು ಎಷ್ಟು ಯಶಸ್ಸು ಆಗಿದ್ದೀರಲ್ಲ, ನಾನೂ ನಿಮ್ಮ ಥರ ಯಶಸ್ಸು ಆಗಬೇಕಾಗಿದೆ, ಸಕ್ಸಸ್ಫುಲ್ ಆಗಬೇಕಾಗಿದೆ, ನಿಮ್ಮ ಸೀಕ್ರೆಟ್ ಆಫ್ ಸಕ್ಸಸ್ ಹೇಳಿಕೊಡಿ, ಯಶಸ್ಸಿನ ರಹಸ್ಯ ಹೇಳಿಕೊಡಿ. ಆ ಹುಡುಗನ ಧೈರ್ಯವನ್ನು ಮೆಚ್ಚಬೇಕೆ. ಅದಕ್ಕೂ ಸಹಿತ ಸ್ಪಂದಿಸಿ ಸಾಕ್ರೆಟಸ್ ಅಂಕಲ್ ಹೇಳ್ತಾರೆ, ಆಯ್ತು ಮಗು, ನಾಳೆ ಮುಂಜಾನೆ ನದಿ ಹತ್ತಿರ ಬಾ, ಹೇಳ್ಕೊಡ್ತೀನಿ. ಹುಡುಗನಿಗೆ ಬಹಳ ಖುಷಿಯಾಯಿತು. ಎಲ್ಲಿ ವಿಶ್ವ ಪ್ರಸಿದ್ಧ ಸಾಕ್ರೆಟಸ್, ಎಲ್ಲಿ ನಾನು ಪುಟ್ಟ ಬಾಲಕ, ನನಗೆ ಸಾಕ್ರೆಟಸ್ ಅಂಕಲ್ ತಮ್ಮ ಜೀವನದ ಯಶಸ್ಸಿನ ರಹಸ್ಯ ಹೇಳ್ಕೊಡ್ತಾರೆ, ಸೀಕ್ರೆಟ್ ಆಫ್ ಸಕ್ಸಸ್ ಹೇಳ್ಕೊಡ್ತಾರೆ, ಕೇಳಬೇಕು, ಅನ್ವಯ ಮಾಡ್ಕೋಬೇಕು, ನಾನು ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊಂಡು ಬೆಳಿಗ್ಗೆ ಎದ್ದು ನದಿ ಹತ್ತಿರ ಹೋಗ್ತಾನೆ. ಸಾಕ್ರೆಟಸ್ ಅಂಕಲು ಬಂದಿರ್ತಾರೆ, ಹುಡುಗನ್ನ ಕರ್ಕೊಂಡು ನದಿ ಹತ್ತಿರ ನದಿ ಒಳಗಡೆ ಸ್ವಲ್ಪ ಕರ್ಕೊಂಡು ಹೋಗಿ ನೀರು ಮುಳುಗುವ ಲೆವೆಲ್ ಬಂದಾಗ, ಮಟ್ಟ ಬಂದಾಗ, ಆ ಹುಡುಗನ ನನ್ನ ಕತ್ತು ಹಿಡಿದು ನೀರಲ್ಲಿ ಮುಳುಗಿಸ್ಬಿಡ್ತಾರೆ. 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್, 5 ಸೆಕೆಂಡ್ ಆದಮೇಲೆ, ಸ್ವಲ್ಪ ಸಮಯ ಆದಮೇಲೆ ತೆಗಿತಾರೆ. ಹುಡುಗ ಹ ಹ ಹ ಅಂತ ಸ್ವಲ್ಪ ಸಿಟ್ಟಿನಿಂದ ಅಂಕಲ್ ಕೇಳ್ತಾನೆ, ಏನಂಕಲ್ ಸೀಕ್ರೆಟ್ ಆಫ್ ಸಕ್ಸಸ್ ಹೇಳಿಕೊಡಿ ಅಂದರೆ ನೀರಲ್ಲಿ ಮುಳುಗಿಸ್ತಾ ಇದ್ದೀರಲ್ಲ, ಏನಿದು? ಬಟ್ ಈ ಪ್ರಶ್ನೆಗೆ ಸಾಕ್ರೆಟಸ್ ಕೊಟ್ಟಿರುವ ಉತ್ತರ ಸ್ನೇಹಿತರೆ ಎಷ್ಟು ವಿಶೇಷವಾದದ್ದು ಅಂದರೆ, ಅದು ನಮ್ಮ ಜೀವನದಲ್ಲಿ ಅನ್ವಯ ಮಾಡಿಕೊಂಡ್ರೆ ಯಶಸ್ವಿಯಾಗುವುದು ಖಚಿತ ಅನಿಸುತ್ತೆ ಸ್ನೇಹಿತರೆ. ಕೇಳ್ತಾರಂತೆ ಸಾಕ್ರೆಟಸ್ ಅಂಕಲ್, ವೆನ್ ಯು ವೇರ್ ಇಮರ್ಸ್ಡ್ ಇನ್ ದ ವಾಟರ್, ವಾಟ್ ಯು ವೇರ್ ಬ್ಯಾಡ್ಲಿ ಇನ್ ನೀಡ್ ಆಫ್? ನೀರಿನಲ್ಲಿ ಮುಳುಗಿದಾಗ ಮಗು ನಿನಗೆ ಅತಿ ಕೆಟ್ಟದಾಗಿ ಏನು ಬೇಕಾಗಿತ್ತು? ವಾಟ್ಸಪ್ ಮೆಸೇಜ್ ಬೇಕಾಗಿತ್ತ? ಮೋಜು ಮಸ್ತಿ ಬೇಕಾಗಿತ್ತ? ಇಲ್ಲ. ಆ ಮಗು ಹೇಳುತ್ತಂತೆ, ಮಗು ಹೇಳಿರೋ ಉತ್ತರನೂ ಗೊತ್ತು, ನಮಗೂ ನಿಮಗೂ ಉತ್ತರ ಗೊತ್ತು ಸ್ನೇಹಿತರೆ. ಏನು ಬೇಕಾಗಿದೆ? ಗಾಳಿ, ಉಸಿರು. ಆವಾಗ ಉತ್ತರ ಹೇಳುತ್ತಂತೆ ಸಾಕ್ರೆಟಸ್ ಅಂಕಲ್, ಕೇಳಿ ಸ್ನೇಹಿತರೆ, ನೀರಿನಲ್ಲಿ ಮುಳುಗಿದಾಗ ಯಾವ ಮಟ್ಟಕ್ಕೆ ನಾವು ಗಾಳಿಯನ್ನು ಅಪೇಕ್ಷೆ ಪಡ್ತೇವೋ, ನಿರೀಕ್ಷೆ ಪಡ್ತೇವೋ, ಜೀವನದಲ್ಲೂ ಯಶಸ್ಸನ್ನು ಅದೇ ಮಟ್ಟದಲ್ಲಿ ನಿರೀಕ್ಷೆ ಮಾಡಬೇಕು, ಅಪೇಕ್ಷೆ ಪಡಬೇಕು ಅಂದರೆ ಯಶಸ್ಸು ಸಿಗತ್ತೆ. ದ್ಯಾಟ್ ಈಸ್ ಅ ಬರ್ನಿಂಗ್ ಡಿಸೈರ್, ದ್ಯಾಟ್ ಈಸ್ ಅ ಸೀಕ್ರೆಟ್ ಆಫ್ ಸಕ್ಸಸ್. ಎಂಥ ಉತ್ತರ ಸ್ನೇಹಿತರೆ. ನೀರಿನಲ್ಲಿ ಮುಳುಗಿದಾಗ ಯಾವ ಮಟ್ಟಕ್ಕೆ ನಾವು ಗಾಳಿಯನ್ನು ನಿರೀಕ್ಷೆ ಮಾಡ್ತೀವೋ, ಅದನ್ನು ಬಯಸ್ತೀವೋ, ಹಾಗೆ ಕೆ ಪಿ ಎಸ್ ಸಿ, ಎಮ್ ಎನ್ ಸಿ ಅಥವಾ ಕರಿಯರ್ ಎಂಬ ಕರಿಯರ್ದಲ್ಲಿ ಮುಳುಗಿದಾಗ ನಾ ಪಿ ಎಸ್ ಐ ಆಗಬೇಕು, ಕೇಸ್ ಅಧಿಕಾರಿ ಆಗಬೇಕು, ಜೀವನದಲ್ಲಿ ಬೇಗ ಸೆಟ್ಲ್ ಆಗಬೇಕು ಎಂಬ
ಆ ಒಂದು ಉದ್ದೇಶ ಆ ಬಯಕೆ ಬರೀ ಬಯಕೆ ಇರಲಾರ್ದೇ ಆಕ್ಸಿಜನ್ ಬೇಕಾಗುವ ಮಟ್ಟಕ್ಕೆ ಆ ಒಂದು ಇಚ್ಛೆ ನಾವು ಬಯಸ್ಕೋಬೇಕು ದ್ಯಾಟ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಮೈ ಡಿಯರ್ ಫ್ರೆಂಡ್ಸ್ ಅಂತ ಸಾಕ್ರೆಟ್ಸ್ ಅವ್ರು ಹೇಳಿರೋದು ಅದನ್ನು ನಮ್ಮ ಜೀವನದಲ್ಲಿ ಹೆಂಗೆ ಅನ್ವಯ ಮಾಡ್ಕೋಬೇಕು ಸ್ನೇಹಿತರೆ ಎಸ್ ಒಂದು ಗುರಿ ಇಟ್ಕೋಬೇಕು ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇದ್ದೀನಿ ಇದೇ ಅಂತ ಅಲ್ಲ ಪಿ ಎಸ್ ಐ ಆಗಬೇಕು ಕೇಸ್ ಅಧಿಕಾರಿ ಆಗಬೇಕು ಬಿಸ್ನೆಸ್ ಮ್ಯಾನ್ ಆಗಬೇಕು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಟೀಚರ್ ಆಗಬೇಕು ಬಿಸ್ನೆಸ್ ಮ್ಯಾನ್ ಆಗಬೇಕು ಎಟ್ಸೆಟ್ರಾ ಎಟ್ಸೆಟ್ರಾ ಆದರೆ ಆಗಬೇಕು ಆಗಲೇಬೇಕು ಮುಂಜಾನೆ ಎದ್ದು ರಾತ್ರಿ ಮಲಗುವವರೆಗೆ ಮೈ ಡಿಯರ್ ಫ್ರೆಂಡ್ಸ್ ಅದ್ರ ಬಗ್ಗೆನೇ ಕನಸಬೇಕು ಅದರಲ್ಲೇ ಮುಳುಗಿರಬೇಕು ಸ್ನೇಹಿತರೆ ವೆನ್ ಇಟ್ ಹ್ಯಾಪನ್ಸ್ ಸಕ್ಸಸ್ ಆಟೋಮೆಟಿಕ್ಲಿ ಕಮ್ಸ್ ಸೊ ಇನ್ನೊಮ್ಮೆ ನೆನಪು ಮಾಡ್ಕೊಡ್ತೀನಿ ಸ್ನೇಹಿತರೆ ನೀರಿನಲ್ಲಿ ಮುಳುಗಿದಾಗ ಯಾವ ಮಟ್ಟಕ್ಕೆ ನಾವು ಗಾಳಿಯನ್ನು ಅಪೇಕ್ಷೆ ಪಡ್ತೀವೋ ಹಾಗೆ ನಮ್ಮ ಕರಿಯರ್ದಲ್ಲಿ ಸಹಿತ ಅದು ಆಗಬೇಕು ಇದು ಆಗಬೇಕು ಸಕ್ಸಸ್ಫುಲ್ ಆಗಬೇಕು ಅದೇ ಆ ಕನಸನ್ನು ಅದೇ ಮಟ್ಟದಲ್ಲಿ ಇಟ್ಕೊಳ್ಳೋಣ ಅದೇ ಬರ್ನಿಂಗ್ ಡಿಸೈರ್ ಮಾಡಿರ್ ಫ್ರೆಂಡ್ಸ್ ಅದು ಇದ್ದಾಗ ಡೆಫಿನೆಟ್ಲಿ ಸಕ್ಸಸ್ ವಿಲ್ ಕಮ್ ನೀವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತೀರಾ ಮಾಡಿರ್ ಫ್ರೆಂಡ್ಸ್ ಯಶಸ್ ಆದವರು ಓಕೆ ಅವರ ಹಿಂದೆ ಈ ಒಂದು ಬರ್ನಿಂಗ್ ಡಿಸೈರ್ ಇದೆ ಓಕೆ ಆ ಒಂದು ಬರ್ನಿಂಗ್ ಡಿಸೈರ್ ಕಿಚ್ಚು ಇವತ್ತಿನಿಂದ ಅದು ನಿಮ್ದು ಆಗಲಿ ಮುಂದಿನ ದಿನಗಳಲ್ಲಿ ಸಾಕ್ರೆಟ್ಸ್ಗೆ ಅವರ ಕ್ಷೇತ್ರದಲ್ಲಿ ಸಿಕ್ಕಿರುವ ಸಕ್ಸಸ್ಸು ಯಾರು ಯಶಸ್ಫುಲ್ ಆಗಿದ್ದಾರೆ ಯಶಸ್ಸು ಆಗಿದ್ದಾರೆ ಅವರವರ ಕ್ಷೇತ್ರಗಳಲ್ಲಿ ಸಿಕ್ಕಿರುವ ಸಕ್ಸಸ್ಸು ನಿಮ್ಮ ಕ್ಷೇತ್ರದಲ್ಲಿ ನಿಮಗೂ ಸಿಗಲಿ ಅಂತ ಹಾರೈಸುತ್ತಾ ಈ ಕಥೆಯನ್ನು ಈಗ ಮುಗಿಸ್ತೀನಿ ಮೈ ಡಿಯರ್ ಫ್ರೆಂಡ್ಸ್ ಮತ್ತು ಇನ್ನೊಮ್ಮೆ ಇನ್ನೊಂದು ಕಥೆ ಜೊತೆಗೆ ಮತ್ತೆ ಬರ್ತೀನಿ ನಮಸ್ಕಾರ ಆಲ್ ದ ಬೆಸ್ಟ್ ಈ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್